ಹೆಂಗ್ ಸಾಧ್ಯ ಇದನ್ನೆಲ್ಲ ಹೆಂಗ್ ನಂಬೋದು ನನಗೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ರ ತಲೆ ಕೆಟ್ಟ ಹೋಗ್ಲಿಕ್ಕತ್ತದ ಕಲ್ಪನಾ ಮೊಬೈಲ್ ಇಂದ ನನಗೆ ಮೆಸೇಜ್ ಬರ್ಲಿಕ್ಕೆ ಹೆಂಗ್ ಸಾಧ್ಯ ತನ್ನ ಸಾವು ಸಹಜವಾದಲ್ಲ ಅಂದ್ರೆ ಏನು ಅರ್ಥ ಆಕೆಗೆ ಯಾವುದೇ ವಸ್ತುನ ಮುಟ್ಲಿಕ್ಕೆ ಆಗೋದಿಲ್ಲ ಮುಟ್ಲಿಕ್ಕೆ ಆಗೋದಿಲ್ಲ ಅಂದ್ಮೇಲೆ ಆಕೆ ಮೆಸೇಜ್ ಹೆಂಗ್ ಬರಿತಾಳೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿ ನನಗೆ ತಲೆ ಕೆಟ್ಟ ಹೋಗ್ತಿದೆ ಆಕೆ ಸಾವು ಸಹಜವಾದಲ್ಲ ಅಂತ ಆಕೆ ಹೆಂಗ್ ಗೊತ್ತಾತು आके गोत्ताद मेला ई कोलेने यार माडिद्दो अंत याक मेसेज माडि हेळिल्ल इदनेल्ल नोड्तिद्र कल्पना हेसरनाग नन्न हत्र यारो चेष्टे माड्तिद्दार अन्सुत्तद आदर अवर कैगे फोन होग्लिक्के हेंग साध्य अय्यो देवरे ननगे गोजल गोजल आग्लिक्कत्तद ओंद वेळे माया एनादरू ई फोन तगोंडु नन्न मेसेज माडिल्लेन आके याकड़ता कल्पना कोले नाने आके तक नान मेसेज आग्राने बंद माये मन कपाट मेले गंट मेले कल्पना मोबाइल अंत हम गोतल साध्य अदूल मेसेज मी मत मोबाइल इडली हम साध्य नन योचने ननग हुच्चिडली कल्पना कल्पना ನೀನು ಎಲ್ಲಿದ್ದಿ ನನ್ನ ಮುಂದೆ ಯಾಕೆ ಬರ್ತಿಲ್ಲ ಆ ಮಾಂತ್ರಿಕ ಬೇರೆ ಎಲ್ಲಿದನ ಕಲ್ಪನಾ ಯಾಕೆ ನೀನು ನನ್ನ ಮುಂದೆ ಬರ್ತಿಲ್ಲ ಹೇಳು ಕಲ್ಪನಾ ध्रुव ಅದು ಮುಗ್ದೋದ್ ಕತೆ ಧ್ರುವ ಕೇಸು ಕ್ಲೋಸ್ ಆತು ಅದು ಅಲ್ದ ಅದನ್ನ ಹ್ಯಾಂಡಲ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ ಕೂಡ ಟ್ರಾನ್ಸ್‌ಫರ್ ಆಗೋದ ಇನ್ನು ನೀನು ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತಿ ಅಂದ್ರ ಏನು ಲಾಭ ಆಗ್ತದ ಬಿಟ್ ಬಿಡು ಧ್ರುವ ನಡೆದೋಗಿರೋದನ್ನ ನೆನೆಸ್ಕೊಂಡು ಈಗಿನ ಸಮಯನ ಹಾಳು ಮಾಡ್ಕೋಬೇಡ ನೋಡು ನಾನು ಈಗ ಒಳ್ಳೆ ಮೂಡ್ ನಾಗ ಬಂದಿನಿ ಕಳೆದು ಹೋಗಿದ್ದ ಸಮಯ ಅಲ್ಲ ಸ್ವಪ್ನ ಕಳೆದು ಹೋದವಳು ಕಲ್ಪನಾ ಕಲ್ಪನಾ ಸಾವು ಸಹಜವಾದಲ್ಲ ಅದು ಕೊಲೆ ನನಗೆ ಅನುಮಾನ ಬರ್ಲಿಕ್ಕೆ ಆಗದ ಅನುಮಾನ ಮಾತ್ರ ಅಲ್ಲ ಕನ್ಫರ್ಮ್ ಆಗ್ಲಿಕ್ಕೆ ಆತದ ಧ್ರುವ ಯಾಕೆ ನಿಂಗ ಅನ್ಸ್ಲಿಕ್ಕೆ ಆತದ ನಾನು ಆಗ್ಲೇ ಆಕಿ ಸಾವು ಸಹಜವಾದ ಆಕ್ಸಿಡೆಂಟ್ ಅಂತ ಹೇಳಿನಲ್ಲ ಮತ್ತೆ ಯಾಕೆ ಅನುಮಾನ ನಿಂಗ ಯಾಕೆ ಬಂತು ಅದಕ್ಕೆ ಏನು ಕಾರಣ ಅಂತ ನಾನು ಹೇಳೋದಿಲ್ಲ ಆದ್ರೆ ಅದು ಕೊಲೆನೇ ಆದ್ರೆ ಈ ಕೊಲೆನ ಯಾರು ಮಾಡಿದ್ರು ಅವರ ಉದ್ದೇಶ ಏನು ಅದನ್ನ ನಾನು ತಿಳ್ಕೊಬೇಕಾಗಿದೆ ಯಾಕ ತಿಳ್ಕೊಬೇಕು ಆಕಿ ಕೊಲೆ ಮಾಡೋದ್ರಿಂದ ಯಾರ್ಗೇನ್ ಲಾಭ ಇರ್ತದ ನೋಡಿದ್ರುವ ನೀ ಸುಮ್ಮನೆ ಇಲ್ದಿದ್ನೆಲ್ಲ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊಂತ ಕುಂತಿ ಇಲ್ಲ ಸ್ವಪ್ನ ಈಗ ನಾನು ಯೋಚನೆ ಮಾಡಿದ್ರೆ ನಿನ್ನ ಪ್ರಾಣಕ್ಕೂ ಅಪಾಯ ಬರ್ತದ ಏನ ನನ್ನ ಪ್ರಾಣಕ್ಕೆ ಅಪಾಯ ಆಗ್ತದ ನಂಗೆ ಯಾಕ ಆಗ್ತದ ಹೌದು ನಾನು ಮದುವೆ ಮಾಡ್ಕೊಂಡ ಮೇಲೆ ಕಲ್ಪನಾ ಸತ್ತೋಗಿತ್ತು ಮದುವೆ ಮುಂಚೆನೆ ಆಕಿ ಸತ್ತೋಗಿದ್ರೆ ಆಕಿ ಸಾಯಿಸೋದ್ರಿಂದ ಯಾರಿಗೂ ಏನು ಲಾಭ ಇಲ್ಲ ಅಂತ ಒಪ್ಪೋಬಹುದು ಆದ್ರೆ ಆಕಿ ನನ್ನ ಮದುವೆ ಆದ್ಮೇಲೆ ಸತ್ತೋಗಿತ್ತು ಅದರಿಂದ ಯಾರಿಗೆ ಏನು ಲಾಭ ಇರುತ್ತೋ ಯಾರಿಗೆ ಗೊತ್ತು ನನಗೆ ಬೇಕಾದಷ್ಟು ಆಸ್ತಿ ಅದ ಅದು ಅಲ್ದ ನಮ್ಮ ಹಿರಿಯರ ನಡುವೆ ಇವೇ ಆಸ್ತಿಗೋಸ್ಕರ ಬೇಕಾದಷ್ಟು ಸಲ ಜಗಳ ನಡೆದವು ಯಾರು ಯಾವ ಸೈಡ್ ಇಟ್ಕೊಂಡು ಈ ಕೊಲೆ ಮಾಡ್ತಾರ ಅಂತ ಯಾರಿಗೆ ಗೊತ್ತು ಒಂದ ವೇಳೆ ಇದು ಸೈಡ್ ಗೋಸ್ಕರನೇ ಈ ಕೊಲೆ ಮಾಡ್ಸಿದ್ರ
ಮುಂದೊಂದು ದಿನ ನಿನ್ನನ್ನು ಅವರು ಕೊಲೆ ಮಾಡಿಸಬಹುದು. ಅಯ್ಯೋ, ಅಂತವ್ರು ಯಾರಿದ್ದಾರೆ ಧ್ರುವ? ಅದು ನನಗೆ ಹೆಂಗೆ ಗೊತ್ತಾಗ್ತದೆ ಸ್ವಪ್ನ? ಸೇಡು ಅನ್ನೋದು ಹುತ್ನಾಗಿದ್ದ ಹಾವಿದ್ದಂಗ, ಅದು ಕಾಣಿಸೋದು ಇಲ್ಲ, ನಾವು ನೋಡುವಾಗ ಅದು ಹೊರಗೆ ಬರೋದು ಇಲ್ಲ. ನಮ್ಮ ವಂಶದ ಮೇಲೆ ಸೇಡ್ ಇಟ್ಕೊಂಡವರು ನನ್ನ ಹಿಂದೆ ಬೇತಾಳ ಬಿದ್ದಂಗೆ ಬಿದ್ದಿರ್ತಾರೆ. ಧ್ರುವ, ಇಷ್ಟು ದಿನ ಇದ್ರ ಬಗ್ಗೆ ಒಂದೇ ಒಂದು ಮಾತಾಡಿದ ನೀನು ಸಡನ್ ಆಗಿ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ, ಅಂಥದ್ದೇನು ನಡೀತು? ಇಲ್ಲ ಸ್ವಪ್ನ, ಅದನ್ನು ನಾನು ಸದ್ಯಕ್ಕೆ ಬಾಯ್ಬಿಡೋದಿಲ್ಲ. ನೀನು ಕೇಳೋಕ್ಕೂ ಬರಬೇಡ. ಪೊಲೀಸ್ನವ್ರು ಸುಮ್ಮನಿದ್ರು, ನಾನು ಸುಮ್ಮನೆ ಇರೋದಿಲ್ಲ. ಅದನ್ನ ಕಂಡು ಹಿಡಿದೇ ಹಿಡಿತೀನಿ. ಎಲ್ಲ ಮುಗೀತು ಅಂದಾಗ ಇವಾಗ ಶುರು ಹಚ್ಕೊಂಡಲ್ಲ, ಏನು ಮಾಡೋದು? ಧ್ರುವ, ನಾನು ಎಷ್ಟು ಒಳ್ಳೆ ಮೂಡ್ನಾಗ ಬಂದಿದ್ದೆ, ನೀ ಎಲ್ಲ ಹಾಳು ಮಾಡ್ದಿ. ಕೋಪ ಮಾಡ್ಕೋಬೇಡ ಸ್ವಪ್ನ, ನೀನು ಒಳ್ಳೇದಕ್ಕೆ ನಾನು ಈ ವಿಚಾರ ಯೋಚನೆ ಮಾಡ್ತಿರೋದು. ಈ ವಿಚಾರ ನಾ ಗುರುವಾಗಿ ತಗೋಬೇಡ, ಈ ವಿಷಯ ಬಹಳ ಗಂಭೀರವಾದದ. ಕತೆ ನಡೆದದ ನೋಡ್ ಚಿಕ್ಕಮ್ಮ, ನಾನು ಧ್ರುವನ್ ಜೋಡಿ ಚಲೋ ಸಂಸಾರ ಮಾಡಬೇಕು ಅಂತ ಎಷ್ಟು ಕನ್ಸು ಹೊತ್ಕೊಂಡು ಕುಂತೀನಿ, ಆದ್ರೆ ಒಂದಾದ್ಮೇಲೆ ಒಂದು ಸಮಸ್ಯೆ ಎದುರಾಗ್ಲಿಕ್ಕತ್ತವ. ಈಗ ಧ್ರುವ ಕಲ್ಪನನ್ ಸಾವಿನ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ಲಿಕ್ಕತ್ತಾನ? ಇಷ್ಟು ದಿನ ಕಲ್ಪನನ್ ಸಾವು ಕೊಲೆನೇ ಅಲ್ಲ ಅಂತ ನಂಬ್ತಿದ್ದವನು ಈಗ ಕೊಲೆನೇ ಇರ್ಬೋದು ಅಂತ ಮಾತಾಡ್ಲಿಕ್ಕತ್ತಾನ? ನನ್ನ ಅದೃಷ್ಟಕ್ಕ ನನ್ನ ಮ್ಯಾಲ ಅನುಮಾನ ಬಂದಿಲ್ಲ ನೋಡು, ಆದ್ರ ನನ್ನ ಅದೃಷ್ಟ ಎಲ್ಲಿ ತನಕ ಇರುತ್ತೋ ಏನೋ ಯಾರಿಗೆ ಗೊತ್ತು. ಒಂದ್ ವೇಳೆ ನನ್ನ ಮೇಲೇನಾದ್ರೂ ಅನುಮಾನ ಬಂದ್ರ ನಾನು ಏನ್ ಮಾಡ್ಲಿ ಚಿಕ್ಕಮ್ಮ? ಅನುಮಾನ ಬಂದ್ರೆ ನೀನೇನ್ ಸಿಕ್ಕಾಕೊಂಡ್ಬಿಡ್ತೀಯನ? ನೀನೇ ಕಲ್ಪನನ್ನ ಕೊಲೆ ಮಾಡಿದ್ಯ ಅನ್ನೋದಕ್ಕೆ ಯಾವ ಸಾಕ್ಷಿ ಆಧಾರಗಳು ಇಲ್ಲ, ಎಲ್ಲ ಸರ್ವನಾಶ ಆಗೋಗಿದಾವ. ಇನ್ನ ಆ ಧ್ರುವನ್ಗೇನಾದ್ರೂ ಅನುಮಾನ ಬಂದರೆ ತಲೆಗೆ ಹುಳ ಬಿಟ್ಕೊಂಡು ಯೋಚನೆ ಮಾಡೋಕತ್ತಾನ, ಇಲ್ಲಾಂತಂದ್ರೆ ಅವ್ರ ಇವ್ರ ಮೇಲೆ ಅನುಮಾನ ಪಡ್ತಾನ, ಸ್ವಲ್ಪ ದಿನ ಆದಮೇಲೆ ಅವನು ಸುಮ್ಮನೆ ಆಗ್ತಾನ. ಇಲ್ಲ ಚಿಕ್ಕಮ್ಮ, ಇದನ್ನ ಅಷ್ಟು ಹಗುರವಾಗಿ ಬಿಡೋದಿಕ್ಕಾಗೋದಿಲ್ಲ, ಯಾಕಂದ್ರೆ ಧ್ರುವಂಗೇನಾದರೂ ಕಲ್ಪನನ್ ಸಾವು ಕೊಲೆನೆ ಅಂತ ಗೊತ್ತಾದ್ರೆ ಅವ ಯಾರು ಕೊಲೆ ಮಾಡಿದ್ದು ಅಂತ ತಿಳ್ಕೊಳ್ಳೋವರೆಗೂ ಸುಮ್ಮನೆ ಆಗಂಗಿಲ್ಲ. ಅವನೇನಂತ ನಂಗೆ ಚಲೋ ಗೊತ್ತದ. ನಾನು ಏನೋ ಹಗುರ ಅನ್ಕೋಬೇಡ, ನೀನು ಬದುಕಿರೋ ತನಕ ನಿನಗೇನೋ ಆಗದಿದ್ದಂಗೆ ನಾನು ನೋಡ್ಕೊಳ್ತೀನಿ, ನೀನು ಧೈರ್ಯವಾಗಿರ. ಅಷ್ಟು ಅಲ್ಲದೆ ಧ್ರುವನ ಆಸ್ತಿಗೆ ನೀನು ಒಡ್ತಿ, ನೀನು ಊರಿಗೆ ಯಜಮಾನಿ ಅಷ್ಟೇ ಅಲ್ಲ, ಧ್ರುವನ ಮನೆತನದ ಗೌರವ ನೀನು ಅನ್ನೋದನ್ನ ಮರ್ತಿ. ಕಲ್ಪನನ್ ಕೊಲೆ ವಿಚಾರದಾಗ ಅವನೇನಾದರೂ ನಿನ್ನ ಮೇಲೆ ಅನುಮಾನ ಪಟ್ರ ಅವನ ಮನೆತನಕ ಅವನೇ ಮಸಿ ಬಳ್ದಂಗೆ ಆಗ್ತದ. ಊರಾಗ ಅವ್ರ ಮನೆತನದ ಗೌರವನ ಅವರೇ ಕಳ್ದಂಗೆ ಆಗ್ತದ. ಅದಕ್ಕೆ ಅವ್ರ ಮನೆಯವರು ಒಪ್ಪೋದಿಲ್ಲ. ಒಂದ್ವೇಳೆ ಧ್ರುವ ಏನಾದರೂ ನಿನ್ನ ಮೇಲೆ ಅನುಮಾನ ಪಟ್ರ ನಮ್ಮ ಮನೆ ಮರ್ಯಾದೆಲ್ಲ ಹೋಗ್ತೈತೆ ಅಂಥೇಳಿ ಹಿರಿಯರೆಲ್ಲ ಸೇರಿ ಅವನ ಬಾಯನೇ ಮುಚ್ಚಿಸ್ತಾರ. ಅಷ್ಟೇ ಯಾಕವ, ಕಲ್ಪನೆ ಏನಾದರೂ ಕೊಲೆ ಆಗಿದೆ ಅಂತ ಗೊತ್ತಾದರೆ ಅವ್ರ ಮನೆ ಥರದ ಮರ್ಯಾದೆನೇ ಹೋಗ್ತದ. ಬಂಧು ಬಳಗ ಈ ದಾಯಾದಿಗಳಿಗೆ ಇವ್ರುಗಳಿಗೆಲ್ಲ ವಿಚಾರ ತಿಳಿದ್ರೆ ಆಡ್ಕೋತಾರ ಅಂತೇಳಿ ಇದು ಕೊಲೆ ಅಲ್ಲ ಸಹಜ ಸಾವು ಅಂತ ತಿಪ್ಪೆ ಸಾರಿಸಿ ಧ್ರುವನ ಬಾಯಿನ ಮುಚ್ಚಿಸ್ತಾರ. ನೋಡೋವರೆಗೂ ನೋಡಿ ಈ ವಿಚಾರನ ನಾನು ಧ್ರುವನ ಅಪ್ಪ ಅವನವರೆಗೂ ತಗೊಂಡೋಗ್ತೀನಿ. ಆಗ ನೋಡು ಧ್ರುವ ತನ್ನಷ್ಟಕ್ಕೆ ತಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನ. ಏನಾದರೂ ಈ ವಿಷಯ ಅಷ್ಟು ದೊಡ್ಡದಾಗ್ದಂಗ ನಾವೀಗಲೇ ನೋಡ್ಕೋಬೇಕು ಚಿಕ್ಕಮ್ಮ. ಎಲ್ಲ ಬಂದು ಮೈ ಮೇಲೆ ಕೂತಾಗ ನಾವು ಅದಕ್ಕೆ ದಾರಿ ಹುಡ್ಕೋದು ಭಾಳ ದೊಡ್ಡ ರಿಸ್ಕ್ ಆಗ್ತದ. ನೋಡು ಧ್ರುವ ಅವ್ರ ಮನೆಯವ್ರಂಗಲ್ಲ,
ಅವನಿಗೆ ಪ್ರತಿಷ್ಠೆಗಿಂತ ಸತ್ಯ ಏನದ ಅದ್ರ ಕಡೆ ಮಾತ್ರ ನೋಡ್ತಾನ. ಒಟ್ಟಾರೆ ನನ್ನ ಮೇಲೆ ಅವನಿಗೆ ಅನುಮಾನ ಬರಬಾರ್ದು ಅಷ್ಟ. ಈ ಹಾಳಾದ ಕಲ್ಪನಾ ಮಾಯವಾದ್ಲು ಅಂತ ಅನ್ಕೊಳ್ಳೋದ್ರಾಗ ಯಾವುದೋ ಮಾಯದಾಗ ಬಂದು ಮತ್ತೆ ಸೇರ್ಕೊಂಡ್ಲು. ಹಾ ಆ ಮಾಯ ಏನಾರ ತಲೆ ಕೆಡಿಸಾಳೇನಾ? ಇಲ್ಲ ಚಿಕ್ಕಮ್ಮ, ಆಕೆ ಧ್ರುವನ್ ಜೋಡಿ ಇಂಥ ವಿಚಾರನೆಲ್ಲ ಮಾತಾಡೋದಿಲ್ಲ. ಕಲ್ಪನನ್ ಸಾವು ಸಹಜನೋ ಕೊಲೆನೋ ಅನ್ನೋದ್ರ ಬಗ್ಗೆ ಆಕೆಯೇನ್ ತುಂಬ ತಲೆ ಕೆಡಿಸ್ಕೊಂಡಂಗ ಕಾಣಿಸ್ತಿಲ್ಲ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರವ. ಯಾವ ಹೊತ್ತಿದ್ದಲ್ಲಿ ಯಾವ ಆವಿರ್ತಿತ್ತೋ ಹೇಳಿಕ್ ಬರೋದಿಲ್ಲ. ಹಾಗೆ ಧ್ರುವನ್ ಮೇಲೆ ನೀನೊಂದು ಕಣ್ಣಿಟ್ಟಿರು ನೋಡವ. ಈ ವಿಚಾರದಾಗ ಆ ಧ್ರುವ ಏನ್ ಮಾಡ್ತಾನೆ ಅಂತ ನನಗೆ ಗೊತ್ತಾಗಬೇಕ. ಇದ್ಕಿದ್ದಂಗ ನಿನ್ಗೆ ಈ ಅನುಮಾನ ಯಾಕೆ ಬಂತು ಅಂತ ಕೇಳಿದ್ರ ಅದಕ್ಕೆ ಅವನಿಗೇನು ಉತ್ತರ ನೀಡಲಿಲ್ಲ ಚಿಕ್ಕಮ್ಮ. ಇನ್ನೂ ವಿಚಿತ್ರ ಅಂದ್ರ ಕಲ್ಪನನ್ ಫೋನ್ ಒಂದು ಯಾವಾಗ್ಲೂ ಅವನ ಜೋಡಿನೇ ಇರ್ತದ, ಯಾಕೆ ಏನು ಅಂತ ಒಂದು ಗೊತ್ತಾಗವಲ್ದು. ಹಂಗಾರ ಆ ಫೋನ್ ತೆಗೆದು ಅದೊಳಗೆ ಏನದ ಅಂತ ನೋಡ. ಚಿಕ್ಕಮ್ಮ ಕಲ್ಪನನೇ ಸತ್ತೋದ್ಮೇಲ ಆಕೆ ಫೋನ್ನೊಳಗೆ ಏನಿರ್ತದ? ಏನೋ ಆಕೆ ನೆನಪಿಗೋಸ್ಕರ ಇಟ್ಕೊಂಡಿರ್ಬೋದೇನೋ. ಇಲ್ಲ ಇಲ್ಲ, ನೀನಿದನ್ನ ಅಷ್ಟೊಂದು ಹಗುರಾಗಿ ತಗೋಬೇಡ. ಕಲ್ಪನಾ ಮೋಕ್ಷ ಆಗೋದಕ್ಕೆ ಮೊದಲು ನಿನ್ನ ಮೇಲೆ ಬಹಳ ಸಿಟ್ಟಾಗಿದ್ಲು, ಹುರ್ಕೊಳ್ತಾ ಇದ್ಲು. ಕೊಲೆ ಮಾಡಿಸಿದ ನೀನೇ ಅಂತ ಎಲ್ಲರ ಮುಂದೆ ಈ ವಿಚಾರನ ಪ್ರಚಾರ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ಲು. ಆಕೆ ಏನಾರ ಫೋನಾಗ ಕಾರ್ಬಾರ್ ಮಾಡಿದಳ ಏನೋ, ಯಾರಿಗೆ ಗೊತ್ತ? ಇದ್ರೂ ಇರ್ಬೋದು ಚಿಕ್ಕಮ್ಮ, ಯಾಕಂದ್ರ ಆಕೆಗ ವಸ್ತುಗಳನ್ನ ಮುಟ್ಟೋ ಶಕ್ತಿ ಅಂತೂ ಇರಲಿಲ್ಲ. ಇದು ಬೇರೆ ಎಲೆಕ್ಟ್ರಾನಿಕ್ ವಸ್ತು, ಯಾವ್ದಾರೆ ರೇಸ್ನ ಬಿಡೋ ಶಕ್ತಿ ಅವಳಿಗಿದ್ರ ಮಾಡಿದ್ರು ಮಾಡಿರ್ತಾಳ. ಅದಕ್ಕೆ ಒಂದು ಕೆಲಸ ಮಾಡ, ಸಮಯ ನೋಡಿ ಆ ಫೋನ್ನ ತಗೊಂಡು ಎಸ್ತ್ಬಿಡ. ಚಿಕ್ಕಮ್ಮ ಒಂದ್ ವೇಳೆ ನಾನು ಹಾಗೇನಾದ್ರೂ ಮಾಡಿದ್ರ ಧ್ರುವ ಬಹಳ ಡಿಸ್ಟರ್ಬ್ ಆಗ್ತಾನ, ಆಮೇಲೆ ಅವನಿಗೆ ನನ್ನ ಮೇಲೆ ಅನುಮಾನ ಶುರುವಾಗ್ತದ. ಅನುಮಾನ ಬಂದ್ಮೇಲೆ ನೋಡ್ಕೊಳ್ಳೋಣ, ಮೊದ್ಲು ನಾ ಹೇಳಿದ ಕೆಲಸ ಮಾಡು. ಫೋನ್ ಇಲ್ದಿದ್ದಕ್ಕೆ ಅವನೇನಾದ್ರೂ ಡಿಸ್ಟರ್ಬ್ ಆದ್ರೆ ಅವನಿಗೆ ಅನುಮಾನ ಬಂದಿದ್ದೆ ಅದಕ್ಕೆ ಅಂತ ಗೊತ್ತಾಗ್ತದ. ಅವನೇನಾರ ಹೋಗಿ ದೋಯ್ತು ಅಂತ ಸುಮ್ಮನಿದ್ರೆ ಅವನ ಅನುಮಾನಕ್ಕೆ ಫೋನ್ ಕಾರಣ ಅಲ್ಲ ಅಂತ ನಮಗೆ ಗೊತ್ತಾಯ್ತದ. ಹೆಂಗ್ ನಡ್ಲಿಕ್ಕೆ ಎಲ್ಲ ಕೆಲಸ? ಏನ ಕ್ಲೂ? ಸದ್ಯಕ್ಕೆ ಯಾವ ಕ್ಲೂನು ಸಿಕ್ಕಿಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ನನಗೊಂದು ಅರ್ಥ ಆಯ್ತು.